ನಮಸ್ಕಾರ. ನಾನು ಯಾರಂತ ನಿಮ್ಗೆ ಬಹಳಷ್ಟೇನು ಗೊತ್ತೇ ಇಲ್ಲ. ಗೊತ್ತಿರಕ್ಕೆ ನಾನೇನು ದೊಡ್ಡ ಸೆಲೆಬ್ರಿಟಿ ಅಲ್ಲ. ನಾನು ನಿಮ್ಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ನಿಮ್ಮನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಕೊಂತಿರೋ ಪೊಲಿಟಿಷಿಯನು ಅಲ್ಲ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ದೇಶ ಬಿಟ್ಟು ಓಡೋದವನು ಅಲ್ಲ. ಯಾವುದೋ ಸ್ಕ್ಯಾಂಡಲ್ ಮಾಡಿ ನ್ಯೂಸ್ ಪೇಪರಲ್ಲಿ ನ್ಯೂಸ್ ಚಾನಲ್ಲಿ ಐಟಮ್ ಆದವನು ಅಲ್ಲ. ನಾನು ಅದಾರಿಸ್ತೆ ಇದಾರಿಸ್ತೆ ಅಂತ ಕಾಗೆ ಆರಿಸ್ತವನು ಅಲ್ಲ. ರಾತ್ರಿಗೆ ರಾತ್ರಿಗೆ ಒಬ್ಬ ರೌಡಿನ ಹೊಡೆದು ಡಾನೂ ಆಗಿಲ್ಲ. ಮೋಸ ಮಾಡಿಲ್ಲ, ಕಳ್ತನ ಮಾಡಿಲ್ಲ, ರೇಪ್ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ. ನಮ್ಮ ದೇವ್ರು ಹೇಳ್ತಾನೆ ನಮ್ಮ ಧರ್ಮ ಕಾಪಾಡ್ತೀನಿ, ನಮ್ಮ ಧರ್ಮ ಹೇಳ್ದಂಗ್ ಮಾಡ್ತೀನಿ, ದೇವ್ರು ಹೇಳ್ದಂಗ್ ಮಾಡ್ತೀನಿ ಅನ್ನೋ ಟೆರರಿಸ್ಟ್ ನಾನಲ್ಲ. ನಮ್ಮಲ್ಲಿ ಏನ್ ಗೊತ್ತಾ, ಫೇಮಸ್ ಆಗ್ಬೇಕು ಅಂದ್ರೆ ನ್ಯೂಸ್ ಐಟಮ್ ಆಗ್ಬೇಕು ಅಂದ್ರೆ ಇವಾಗ ಹೇಳಿದ್ನಲ್ರಿ ಇದೆಲ್ಲ ಕ್ರೈಟೀರಿಯಾ. ಆದ್ರೆ ಇದ್ಯಾವುದು ನನಗಿಲ್ಲ. ಐ'ಮ್ ಜಸ್ಟ್ ಎ ಪೇಷಂಟ್. ಕರೋನಾ ಪೇಷಂಟ್. ಆದ್ರೂ ಜನ ನನ್ನ ಆಚೆ ಬಂದ್ರೆ ನನ್ನ ವಿಡಿಯೋ ಮಾಡ್ತಾರೆ, ನ್ಯೂಸ್ ಐಟಮ್ ತರ ಎಲ್ಲಾ ಕಡೆ ಶೇರ್ ಮಾಡ್ತಾರೆ. ಶೇರ್ ಮಾಡುದು ಹಾಳಾಗೋಗ್ಲಿ, ಅವನ್ ಕರೋನಾ ಬಂದು ಸತ್ತೋಗಿದ್ದಾನೆ ಅಂತ ರೂಮರ್ಸ್ ಎಬ್ಬರಿಸ್ತಾ ಇದ್ದೀರಲ್ಲ. ಅಲ್ಲ, ಯಾರಿಗೂ ಬರ್ದಿರೋ ಕಾಯಿಲೆ ಏನಾರ ನಮಗ್ ಬಂದಿದ್ಯಾ? ನಾವೇನ್ ಮನುಷ್ಯಲ್ವಾ ಸರ್? ಅಪ್ಪಿ ತಪ್ಪಿ ನಿಮ್ಮ ಮನೆಯವ್ರಿಗೂ ಕೊರೋನಾ ಬಂದ್ರೆ ಆಗ್ಲೂ ನೀವು ಅವೇರ್ನೆಸ್ ಅಂತ ಅನ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಕಾಮೆಂಟ್ಸ್ಗೋಸ್ಕರ ವಿಡಿಯೋನ ಶೇರ್ ಮಾಡ್ತೀರಾ? ಇಲ್ವಲ್ಲ. ಮತ್ ಯಾಕ್ ಸರ್? ನೀವು ಮಾತ್ರ ಮನುಷ್ಯರು, ನಾವು ಮನುಷ್ಯರಲ್ವಾ? ನಮಗೂ ಒಂದ್ ಮನ್ಸ್ ಅಂತ ಇಲ್ವಾ? ಯಾಕ್ ಸರ್, ಯಾಕ್ ಸರ್ ಇವೆಲ್ಲ ಮಾಡ್ತೀರಾ? ನಮ್ಗೇನ್ ಫ್ಯಾಮಿಲಿ ಇಲ್ವಾ? ನಮಗೂ ಕುಟುಂಬ ಇದೆ. ನಾನು ಇವತ್ತಿಲ್ಲ ನಾಳೆ ಮನೆಗೆ ಬರ್ತೀನಿ ಅಂತ ನಮ್ಮ ಮನೆಯವರು ವೇಟ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿಲ್ಲ ಸರ್. ಕ್ರಿಟಿಸೈಸ್ ಮಾಡಬೇಡಿ, ಬೇಡ್ಕೊಂತ ಇದ್ದೀನಿ. ಈ ಕೊರೋನಾದಿಂದ ಜನ ಸಾಯ್ತಾ ಇಲ್ಲ. ಈ ನ್ಯೂಸ್ನವರು ಜನ ಕಾಟ ಕೊಡ್ತಾ ಇದಾರಲ್ಲ, ಅದರಿಂದ ಸತ್ತೋಗ್ತಾ ಇದ್ದಾರೆ. ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡಿ ಫೇಮಸ್ ಆಗ್ಬೇಕು ಅನ್ನೋ ಶೋಕ್ ಏನಾದ್ರೂ ಇದ್ರೆ ನಮ್ಮಂತವ್ರಲ್ಲ, ನಮ್ಮಂತ ಪೇಷಂಟ್ ಇಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರೋರ್ದು ಅವ್ರದ್ದು ವಿಡಿಯೋ ಮಾಡಬೇಡಿ. ಸಾಧ್ಯ ಆದ್ರೆ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ. ನಿಮ್ಮಂತವ್ರಿಗೆ ಏನ್ ಹೇಳೋದು ಹೇಳಿ? ಸಹಾಯ ಮಾಡೋ ನೆಪದಲ್ಲಿ ಯಾರಿಗೋ ಒಂದ್ ಕೆಜಿ ಅಕ್ಕಿ ಕೊಟ್ಟು ಒನ್ ಡಜನ್ ಫೋಟೋ ತಗೊಂಡು ಅಲ್ಲೂ ಅವ್ರಿಗೆ ಅವಮಾನ ಮಾಡ್ತೀರಾ? ಅದ್ ತಗೊಂಡು ಒಂದ್ ಕತೆ ಏನಾಗ್ಬೇಕು ಸರ್? ನೀವ್ ನಮ್ಗಳ ಬಗ್ಗೆ ಒಳ್ಳೇದು ಬಯಸ್ತಿರೋ ಗೊತ್ತಿಲ್ಲ. ಆದ್ರೆ ಪೇಷಂಟ್ಸ್ ಗಳಿಂದ ನಿಮ್ಗೆ ಹೇಳ್ಬೇಕಾಗಿರೋದು ಒಂದೇ ಒಂದು, ನಮಗ್ ಬಂದಿರೋ ಪರಿಸ್ಥಿತಿ ನಿಮಗ್ ಯಾರಿಗೂ ಬರದೇ ಇರ್ಲಿ. ನಮಸ್ಕಾರ.